ಓಂ ಶಾಂತಿ. ಮುರುಳಿ ದಿನಾಂಕ 17/3/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಜ್ಞಾನದ ಸಾಗರ ತಂದೆಯ ಮೂಲಕ ನೀವು ಮಾಸ್ಟರ್ ಜ್ಞಾನದ ಸಾಗರರಾಗಿದ್ದೀರಾ. ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಆದ್ದರಿಂದ ನೀವೀಗ ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು ಮತ್ತು ತ್ರಿಲೋಕಿನಾಥರಾಗಿದ್ದೀರಾ. ಪ್ರಶ್ನೆ: ಇಡೀ ವಿಶ್ವದ ಆತ್ಮಿಕ ಸೇವೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ, ಏಕೆ? ಉತ್ತರ: ಏಕೆಂದರೆ ನಿಮಗೆ ಸರ್ವಶ್ರೇಷ್ಠ ತಂದೆಯಾದ ಶಿವತಂದೆಯ ಮೂಲಕ ಶಕ್ತಿ ಸಿಗುತ್ತದೆ. ಮೊದಲು ಪರಮಾತ್ಮ ತಂದೆ ಆತ್ಮರಾದ ನಿಮಗೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಸರ್ವಶ್ರೇಷ್ಠ ತಂದೆ ಮೊದಲು ಆತ್ಮರಿಗೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಆ ಜ್ಞಾನದ ಇಂಜೆಕ್ಷನ್ ಇಂದ ನೀವು ಪಂಚ ವಿಕಾರಗಳ ಮೇಲೆ ಸ್ವಯಂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಮತ್ತು ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಿ ಅನ್ಯರನ್ನೂ ಕೂಡ ಪಂಚ ವಿಕಾರದ ಮೇಲೆ ವಿಜಯನ್ನಾಗಿ ಮಾಡುತ್ತೀರಾ. ಇಂತಹ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಪ್ರತಿ ಕಲ್ಪದಲ್ಲೂ ಮಕ್ಕಳಾದ ನೀವೇ ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ. ಓಂ ಶಾಂತಿ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಮತ್ತು ಬೇರೆ ಯಾವ ದೇಹದಾರಿಯ ನೆನಪಿನಲ್ಲೂ ಕುಳಿತುಕೊಳ್ಳಬಾರದು. ಹೊಸ ಹೊಸ ಮಕ್ಕಳು ಯಾರೆಲ್ಲ ಬರುತ್ತಾರೋ ಅವರಿಗೆ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ. ತಂದೆ ಹೆಸರಂತೂ ಬಹಳ ಸಹಜ ಇದೆ. ಶುಭಾಬಾ ಅನ್ನುವುದು ಶಿವತಂದೆ ಹೆಸರಾಗಿದೆ. ತಂದೆಯ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ. ಇದು ಎಷ್ಟು ಆಶ್ಚರ್ಯದ ಮಾತಾಗಿದೆ ನೋಡಿ. ಶಿವತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವ ಪತಿತರನ್ನು ಪಾವನ ಮಾಡುವಂತಹ ಪಾವನಕರ್ತ. ಸರ್ವ ದುಃಖಿಗಳ ದುಃಖವನ್ನು ದೂರ ಮಾಡುವಂತಹ ಸರ್ವರ ದುಃಖಹರ್ತ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಕೇವಲ ಬ್ರಹ್ಮ ಕುಮಾರ್ ಕುಮಾರಿಯರಾದ ನಿಮಗೆ ಮಾತ್ರ ತಂದೆಯ ಬಗ್ಗೆ ಗೊತ್ತಿದೆ. ನೀವು ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಅವಶ್ಯವಾಗಿ ನಿಮಗೆ ನಿಮ್ಮ ತಂದೆಯ ಬಗ್ಗೆ ಗೊತ್ತಾಗಿದೆ. ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಿದೆ. ತಂದೆಯ ಮೂಲಕ ಮಕ್ಕಳಿಗೆ ಎಲ್ಲಾ ಗೊತ್ತಾಗುತ್ತದೆ. ಇದಂತೂ ಪತಿತ ಜಗತ್ತಾಗಿದೆ. ಕಲಿಯುಗದಲ್ಲಿರುವ ಸರ್ವ ಪತಿತರನ್ನು ಸತ್ಯುಗದ ಪಾವನ ಆತ್ಮರನ್ನಾಗಿ ಹೇಗೆ ಮಾಡುತ್ತಾರೆ ಅನ್ನುವುದು ಬ್ರಹ್ಮ ಕುಮಾರ್ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಕಲಿಯುಗದಲ್ಲಿರುವ ಆತ್ಮರು ದುರ್ಗತಿಯಲ್ಲಿ ಇದ್ದಾರೆ. ದುರ್ಗತಿಯಲ್ಲಿರುವ ಕಲಿಯುಗದ ಆತ್ಮರನ್ನು ದುರ್ಗತಿಯಿಂದ ಮುಕ್ತ ಮಾಡಿ ಸತ್ಯುಗದ ಸದ್ಗತಿಯ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಸತ್ಯುಗದ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಶಿವ ಜಯಂತಿ ಕೂಡ ಭಾರತದಲ್ಲೇ ನಡೆಯುತ್ತದೆ. ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಅವಶ್ಯವಾಗಿ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಆದರೆ ಪರಮಾತ್ಮ ತಂದೆ ಭಾರತಕ್ಕೆ ಬಂದು ಏನನ್ನು ಮಾಡುತ್ತಾರೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಆದರೆ ಜ್ಞಾನದ ಮೂರನೇ ನೇತ್ರ ಇಲ್ಲ. ಆದ್ದರಿಂದ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗೀತೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಎಂದು ಹೇಳುತ್ತಾರೆ. ಈ ಗೀತೆಯನ್ನು ಮನುಷ್ಯರೇ ರಚನೆ ಮಾಡಿದ್ದಾರೆ. ನಾವೆಲ್ಲರೂ ನಯನಹೀನರಾಗಿದ್ದೇವೆ ಎಂದು. ಸ್ಥೂಲ ನೇತ್ರ ಅಂತೂ ಎಲ್ಲರಿಗೂ ಇದೆ. ಆದರೂ ಕೂಡ ನಾವು ನಯನಹೀನರು ಎಂದು ಏಕೆ ಹೇಳಿಕೊಳ್ಳುತ್ತಾರೆ ಅನ್ನುವುದನ್ನು ತಂದೆ ಕುಳಿತು ತಿಳಿಸುತ್ತಾರೆ. ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಅಂದ ಮೇಲೆ ಇದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ತಂದೆಯ ಮಕ್ಕಳಾಗಬೇಕು. ತಂದೆಯ ಮೂಲಕ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಾರೆ. ಆ ನೇತ್ರದ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಜ್ಞಾನದ ಸಾಗರ ತಂದೆಗೆ ಮಕ್ಕಳಾದ ನೀವು ಮಾಸ್ಟರ್ ಜ್ಞಾನದ ಸಾಗರರಾಗಿ ಬಿಡುತ್ತೀರಾ. ಮೂರನೇ ನೇತ್ರ ಅಂದರೆ ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು, ತ್ರಿಲೋಕಿನಾಥರು ಆಗುತ್ತೀರಾ. ಭಾರತದ ನಿವಾಸಿಗಳಿಗೆ ಈ ಲಕ್ಷ್ಮೀ ನಾರಾಯಣರು ಸತ್ಯುಗದ ಮಾಲೀಕರಾಗಿದ್ದರು ಅನ್ನುವುದೂ ಕೂಡ ಗೊತ್ತಿಲ್ಲ. ಈ ಲಕ್ಷ್ಮೀ ನಾರಾಯಣರಿಗೆ ಈ ಆಸ್ತಿ ಹೇಗೆ ಪ್ರಾಪ್ತಿಯಾಗಿತ್ತು? ಲಕ್ಷ್ಮೀ ನಾರಾಯಣರು ಯಾವಾಗ ಬರುತ್ತಾರೆ? ಯಾವಾಗ ಈ ಸೃಷ್ಟಿಯಲ್ಲಿ ಲಕ್ಷ್ಮೀ ನಾರಾಯಣರು ಇದ್ದರು? ಪುನಃ ಅವರು ಎಲ್ಲಿಗೆ ಹೋದರು? ಅವರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ದೇವತೆಗಳು ಪಾವನ ಆಗಿದ್ದಾರೆ. ಪಾವನರನ್ನಾಗಿ ಅವಶ್ಯವಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ಭಾರತದ ನಿವಾಸಿಗಳಿಗೆ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಯಾರೆಲ್ಲ ದೇವತೆಗಳಿಗೆ ಮಾನ್ಯತೆಯನ್ನು ನೀಡುತ್ತಾರೋ, ಶಿವತಂದೆಗೆ ಮಾನ್ಯತೆಯನ್ನು ನೀಡುತ್ತಾರೋ, ಅವರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಶಿವತಂದೆಯ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವತಂದೆ ಆಗಿದ್ದಾರೆ.
ಶಿವತಂದೆಯ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಜಗದಂಬೆ, ಜಗತ್ಪಿತ, ಬ್ರಹ್ಮ ಮತ್ತು ಸರಸ್ವತಿಯ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಭಾರತದಲ್ಲೇ ಇವರ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ. ಒಳ್ಳೆಯದು. ಲಕ್ಷ್ಮೀ ನಾರಾಯಣರ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಅವರೇ ರಾಧಾಕೃಷ್ಣ ಆಗಿದ್ದಾರೆ ಅನ್ನುವುದೂ ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಹೇಳುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಅಂದ ಮೇಲೆ ಎಲ್ಲರೂ ಅವಶ್ಯವಾಗಿ ಪತಿತರಾಗಿದ್ದಾರೆ. ಸಾಧು ಸಂತರು, ಋಷಿ ಮುನಿಗಳು ಎಲ್ಲರೂ ಕೂಗಿ ಕರೆಯುತ್ತಾರೆ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಕುಂಭಮೇಳ ಮುಂತಾದ ಸ್ಥಾನಕ್ಕೆ ಪಾಪವನ್ನು ತೊಳೆದುಕೊಳ್ಳಲು ಹೋಗುತ್ತಾರೆ. ಯಾವಾಗ ಕುಂಭಮೇಳ ನಡೆಯುತ್ತದೆಯೋ ಅಲ್ಲಿ ನದಿಯಲ್ಲಿ ಮುಳುಗಿ ಪಾಪವನ್ನು ತೊಳೆದುಕೊಳ್ಳಲು ಹೋಗುತ್ತಾರೆ. ತಿಳಿದುಕೊಳ್ಳುತ್ತಾರೆ ಗಂಗೆ ಪತಿತ ಪಾವನಿ ಆಗಿದ್ದಾರೆ ಎಂದು. ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಅಂದ ಮೇಲೆ ಮನುಷ್ಯರು ಅನ್ಯರನ್ನು ಪಾವನ ಮಾಡಲು ಹೇಗೆ ಸಾಧ್ಯ? ತಂದೆ ತಿಳಿಸುತ್ತಾರೆ, ಮೊದಲು ನೀವು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ, ಆಗ ಎಲ್ಲರೂ ಪಾವನ ಆಗಿದ್ದೀರಿ, ಈಗ ಪತಿತರಾಗಿದ್ದೀರಾ. ಹೇಳುತ್ತಾರೆ, ಹೇ ಪ್ರಭು ನಮಗೆ ಮಾರ್ಗವನ್ನು ತೋರಿಸಿ ಎಂದು. ಎಲ್ಲಿಯ ಮಾರ್ಗ? ಹೇಳುತ್ತಾರೆ, ಬಾಬಾ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಿ, ನಮ್ಮಲ್ಲಿ ಪಂಚವಿಕಾರ ಇದೆ ಎಂದು. ಬಾಬಾ ನಾವೆಲ್ಲರೂ ಸ್ವರ್ಗದಲ್ಲಿ ಇದ್ದೆವು, ನಿರ್ವಿಕಾರಿಗಳಾಗಿದ್ದೆವು, ಈಗ ನಾವು ವಿಕಾರಿಗಳು, ಪತಿತರು ಆಗಿದ್ದೇವೆ. ಇದಕ್ಕೂ ಏನಾದರೂ ರಹಸ್ಯ ಇರಲೇಬೇಕು ತಾನೆ? ಇದರ ಬಗ್ಗೆ ಇರುವ ರಹಸ್ಯವನ್ನು ಸ್ವಲ್ಪ ತಿಳಿಸಿ ತಂದೆ ಎಂದು ತಂದೆಗೆ ಹೇಳುತ್ತಾರೆ. ಇದಂತೂ ದಂತಕಥೆಯಲ್ಲ, ಇಲ್ಲಿ ದಂತಕಥೆಯನ್ನು ಹೇಳುತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಶ್ರೀಮದ್ ಭಗವದ್ಗೀತೆ ಅಥವಾ ಪರಮಾತ್ಮ ತಂದೆ ನುಡಿಸಿರುವ ಗೀತೆ ಇದಾಗಿದೆ. ಪತಿತರನ್ನು ಪಾವನ ಮಾಡುವಂತಹ ತಂದೆ ನಿರಾಕಾರ ಭಗವಂತ ಆಗಿದ್ದಾರೆ. ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ಇಷ್ಟು ದೊಡ್ಡ ದೊಡ್ಡ ಗುರುಗಳು ಇದ್ದರೂ ಕೂಡ ಭಾರತ ಇಷ್ಟೊಂದು ಪತಿತ ಏಕೆ ಆಯಿತು? ಭಾರತ ಕವಡೆಯ ಸಮಾನ ಏಕೆ ಆಯಿತು? ನಿನ್ನೆ ಭಾರತ ಸ್ವರ್ಗ ಆಗಿತ್ತು, ಇದು ನಿನ್ನೆಯ ಮಾತಾಗಿದೆ. ಪರಮಾತ್ಮ ತಂದೆ ಭಾರತಕ್ಕೆ ಸ್ವರ್ಗದ ಉಡುಗೊರೆಯನ್ನು ನೀಡಿದ್ದರು. ಭಾರತದ ನಿವಾಸಿಗಳೇ ಪತಿತರಾಗಿದ್ದಾರೆ. ಭಾರತದ ನಿವಾಸಿಗಳು ಯಾರೆಲ್ಲ ಪತಿತರಾಗಿದ್ದಾರೋ ಅವರಿಗೆ ತಂದೆ ಬಂದು ರಾಜ್ಯೋಗವನ್ನು ಕಲಿಸಿ ಅವರನ್ನು ಪಾವನ ಮಾಡಿದ್ದರು. ಈಗ ಪುನಃ ತಂದೆ ಮಕ್ಕಳ ಬಳಿ ಬಂದಿದ್ದಾರೆ ಸೇವಾದಾರಿಯಾಗಿ, ಮಕ್ಕಳ ಸೇವೆಯನ್ನು ಮಾಡಲು. ತಂದೆ ಆತ್ಮಿಕ ಸೇವಾದಾರಿ ಆಗಿದ್ದಾರೆ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಶಾರೀರಿಕ ಸೇವಾದಾರಿಗಳಾಗಿದ್ದಾರೆ. ಸನ್ಯಾಸಿಗಳು ಕೂಡ ಶಾರೀರಿಕ ಸೇವಾದಾರಿಗಳಾಗಿದ್ದಾರೆ. ಅವರು ಪುಸ್ತಕ ಮುಂತಾದದನ್ನು ಓದಿ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿರಾಕಾರ ತಂದೆಯಾಗಿದ್ದೇನೆ. ಸಾಕಾರದಲ್ಲಿರುವ ಸಾಧಾರಣ ಬ್ರಹ್ಮನ ರುದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ. ಹೇ ಭಾರತವಾಸಿ ಮಕ್ಕಳೇ, ನೋಡಿ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿಲ್ಲ. ಆದರೆ ನಿರಾಕಾರ ಶಿವತಂದೆ ಬ್ರಹ್ಮನ ತನುವಿನ ಆಧಾರವನ್ನು ತೆಗೆದುಕೊಂಡು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಸಾಲಿಗ್ರಾಮ ಆತ್ಮರಾಗಿರುವ ನಿಮಗೆ ನಿಮ್ಮದೇ ಆದ ಶರೀರ ಇದೆ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ನೀವು ಪತಿತರಾಗಿದ್ದೀರಾ. ಈಗಂತೂ ಸಂಪೂರ್ಣ ಜಗತ್ತೇ ಪತಿತ ಆಗಿದೆ. ಇಲ್ಲಿ ಒಬ್ಬರೂ ಪಾವನರು ಇಲ್ಲ. ನೀವೇ ಸತೋ ಪ್ರಧಾನ ಆಗಿದ್ದೀರಿ. ನಂತರ ಕಲ್ಮಶ ಸೇರಿಕೊಂಡಿರುವ ಕಾರಣ ಸತೋ ರಜೋ ತಮೋದಲ್ಲಿ ಬಂದಿದ್ದೀರಾ. ಭಾರತದ ನಿವಾಸಿಗಳ ಬಳಿ ಶಿವತಂದೆ ಬಂದು ಈ ಬ್ರಹ್ಮನ ತನುವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಈ ಬ್ರಹ್ಮನಿಗೆ ಭಗೀರಥ ಎಂದು ಕರೆಯಲಾಗುತ್ತದೆ. ಮಂದಿರದಲ್ಲಿ ಶಂಕರನ ಚಿತ್ರವನ್ನು ತೋರಿಸುತ್ತಾರೆ, ಏಕೆಂದರೆ ಅವರು ಶಿವಶಂಕರ ಇಬ್ಬರೂ ಒಬ್ಬರೇ ಎಂದು ತಿಳಿದುಕೊಂಡಿದ್ದಾರೆ. ಅವರಿಗೆ ಇದು ಗೊತ್ತಿಲ್ಲ, ಶಿವತಂದೆ ನಿರಾಕಾರ ಆಗಿದ್ದಾರೆ, ಶಂಕರನಿಗೆ ಆಕಾರಿ ಶರೀರ ಇದೆ ಎಂದು. ಶಿವಶಂಕರ ಇಬ್ಬರು ಒಂದೇ ಆಗಲು ಹೇಗೆ ಸಾಧ್ಯ? ಒಳ್ಳೆಯದು. ಎತ್ತಿನ ಮೇಲೆ ಯಾರು ಸವಾರಿಯನ್ನು ಮಾಡುತ್ತಾರೆ? ಶಿವತಂದೆ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೋ ಅಥವಾ ಶಂಕರ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೋ? ಸೂಕ್ಷ್ಮ ವತನದಲ್ಲಿ ಎತ್ತು ಎಲ್ಲಿಂದ ಬಂತು? ಶಿವತಂದೆ ಅಂತೂ ಮೂಲ ವತನದಲ್ಲಿ ಇರುತ್ತಾರೆ, ಶಂಕರ ಸೂಕ್ಷ್ಮ ವತನದಲ್ಲಿ ಇರುತ್ತಾರೆ. ಮೂಲ ವತನದಲ್ಲಿ ಎಲ್ಲಾ ಆತ್ಮರು ಇರುತ್ತಾರೆ, ಸೂಕ್ಷ್ಮ ವತನದಲ್ಲಿ ಕೇವಲ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಅಲ್ಲಿ ಪ್ರಾಣಿಗಳಂತೂ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ಈಗ ಮಕ್ಕಳಾದ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ಸತ್ಯುಗದಿಂದ ಹಿಡಿದು ನೀವು ಎಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೀರಾ? 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಭಾರತ ಮೊದಲು ಅಮರ ಲೋಕ ಆಗಿತ್ತು, ಪಾವನ ಜಗತ್ತಾಗಿತ್ತು. ಈಗ ಅದು ಮೃತ್ಯು ಲೋಕ ಆಗಿದೆ, ಪತಿತ ಜಗತ್ತಾಗಿದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ರುದ್ರ ಮಾಲೆ ಅಂದರೆ ಪರಂಪಿತ ಪರಮಾತ್ಮ ನಿರಾಕಾರ ಶಿವತಂದೆಯ ಮಾಲೆಯಾಗಿದೆ. ಶ್ರೀ ಶ್ರೀ 108 ರುದ್ರಮಾಲೆ ಎಂದು ಹೇಳುತ್ತಾರೆ. ಈಗ ಶಿವತಂದೆಯ
ಕೊರಳಿನ ಹಾರ ಆಗಬೇಕು ನಾವೆಲ್ಲರೂ. ಶಿವತಂದೆಯ ಕೊರಳಿನ ಹಾರ ಆಗಿದ್ದೇವೆ. ಶಿವತಂದೆ ಪತಿತ ಪಾವನ, ಸರ್ವರ ಸದ್ಗತಿದಾತ, ಸರ್ವರಿಗೂ ಆಸ್ತಿಯನ್ನು ನೀಡುವಂತವರಾಗಿದ್ದಾರೆ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ಆ ಸುಖಕ್ಕೆ ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಅವಶ್ಯವಾಗಿ ಕಲಿಯುಗದಲ್ಲಿರುವ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ. ತಂದೆ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ ಅಥವಾ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ. ಜ್ಞಾನದ ಆಧಾರದಿಂದ ನಿಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆ. ಇದು ಗೀತೆಯ ಜ್ಞಾನ ಆಗಿದೆ. ಈ ಜ್ಞಾನವನ್ನು ಯಾವ ಮನುಷ್ಯರೂ ತಿಳಿಸಲು ಸಾಧ್ಯ ಇಲ್ಲ. ಜ್ಞಾನದ ಸಾಗರ ಪತಿತ ಪಾವನ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆಯಿಂದ ಆಸ್ತಿ ಸಿಗುತ್ತದೆ. ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಕೇವಲ ನೀವು ಮಾತ್ರ ಈಗ ಸದ್ಗತಿಯ ಕಡೆ ಹೋಗುತ್ತಿದ್ದೀರಾ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ, ಅವರು ಕಲಿಯುಗದಲ್ಲಿ ಇದ್ದಾರೆ. ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಮಹಾಭಾರತ ಯುದ್ಧ ಕೂಡ ಸಮ್ಮುಖದಲ್ಲಿ ಇದೆ, 5000 ವರ್ಷದ ಮೊದಲು ಕೂಡ. ಯಾವಾಗ ನೀವು ರಾಜಯೋಗವನ್ನು ಕಲಿತಿದ್ದೀರಿ ಆಗ ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತಿತ್ತು. ಈಗ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಈ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಯಾವಾಗ ತಂದೆ ಬರುತ್ತಾರೋ, ತಂದೆ ಬಂದು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ತಂದೆ ಹೇಳುತ್ತಾರೆ, ಶಿವಶಕ್ತಿ ಭಾರತ ಮಾತೆಯರು ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ನೀವು ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಾ. ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ. ನೀವು ಶಿವತಂದೆಗೆ ಮಕ್ಕಳಾಗಿದ್ದೀರಾ. ಶಿವತಂದೆಯನ್ನೇ ನೆನಪು ಮಾಡುತ್ತೀರಾ. ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚವಿಕಾರ ಅನ್ನುವ ಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಮಕ್ಕಳಾದ ನೀವೇ 5000 ವರ್ಷದ ಮೊದಲು ಕೂಡ ಭಾರತದ ಆತ್ಮಿಕ ಸೇವೆಯನ್ನು ಮಾಡಿದ್ದೀರಿ. ಆ ಸಮಾಜ ಸೇವಕರು ಸ್ಥೂಲ ಸೇವೆಯನ್ನು ಮಾಡುತ್ತಾರೆ. ಇದು ಆತ್ಮಿಕ ಸೇವೆ ಆಗಿದೆ. ಸರ್ವಶ್ರೇಷ್ಠ ತಂದೆ ಬಂದು ಆತ್ಮರಿಗೆ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ, ಶಿಕ್ಷಣವನ್ನು ಕಲಿಸುತ್ತಾರೆ. ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ನೀವು ಆತ್ಮರಾಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ. 84 ಜನ್ಮದಲ್ಲಿ ನಿಮಗೆ 84 ಜನ ತಂದೆ ತಾಯಿ ಇರುತ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ನೀವು ಸ್ವರ್ಗದ ಸುಖವನ್ನು ಪಡೆದುಕೊಳ್ಳುತ್ತೀರಾ. ನಂತರ ಬೇಹದ್ದಿನ ತಂದೆಯ ಮೂಲಕ ಈಗ ಪುನಃ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ, ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಅವಶ್ಯವಾಗಿ ಭಾರತಕ್ಕೆ ಈ ಆಸ್ತಿ ಸಿಕ್ಕಿತ್ತು. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಸತ್ಯುಗದಲ್ಲಿ ಅಸುರರು ಯಾರೂ ಇರುವುದಿಲ್ಲ, ನಿಮಗೆ ಗೊತ್ತಿದೆ. ಈ ಹಳೆಯ ಜಗತ್ತಿಗೆ ಈಗ ಬೆಂಕಿ ಹತ್ತುತ್ತದೆ. ತಂದೆ ಬಂದು ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಂದು ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತೇನೆ. ನೀವೆಲ್ಲರೂ ಪವಿತ್ರ ದೇವತೆಗಳಾಗುತ್ತೀರಾ. 1000 ಮಕ್ಕಳು ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ತಂದೆ ಬಂದಿರುವುದೇ ಮಕ್ಕಳಿಗೆ ಸದ್ಗತಿಯನ್ನು ನೀಡಲು. ಮಕ್ಕಳಾದ ನೀವು ಈಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ. ನಿಮಗೆ ಜ್ಞಾನದ 3ನೇ ನೇತ್ರವನ್ನು ತಂದೆ ನೀಡುತ್ತಿದ್ದಾರೆ. ಈ ನೇತ್ರದ ಮೂಲಕ ನೀವು ಸಂಪೂರ್ಣ ನಾಟಕವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಶಿವತಂದೆಯ ಪಾತ್ರ ಏನಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಬ್ರಹ್ಮ ಮತ್ತು ವಿಷ್ಣುವಿಗೆ ಏನು ಸಂಬಂಧ ಇದೆ ಅನ್ನುವುದು ಕೂಡ ನಿಮಗೆ ಗೊತ್ತಿದೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ. ಬ್ರಹ್ಮ ಪುನಃ ಹೋಗಿ ವಿಷ್ಣು ಆಗುತ್ತಾರೆ. ಬ್ರಾಹ್ಮಣ ಆತ್ಮರಾದ ನೀವೇ ಪುನಃ ದೇವತೆ ಆಗುತ್ತೀರಾ. ವಿಷ್ಣು ಬ್ರಹ್ಮ ಆಗಲು 5000 ವರ್ಷ ಬೇಕಾಯಿತು ಅನ್ನುವ ಜ್ಞಾನ ಈಗ ನಿಮಗೆ ಗೊತ್ತಾಗಿದೆ. ಬ್ರಾಹ್ಮಣ ಆತ್ಮರಾದ ನಿಮ್ಮ ನಾಭಿ ಕಮಲದಿಂದ ವಿಷ್ಣುಪುರಿ ಪ್ರಕಟ ಆಗುತ್ತಾ ಇದೆ. ಅವರು ಚಿತ್ರದಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ತೋರಿಸಿದ್ದಾರೆ. ನಂತರ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಬ್ರಹ್ಮ ತಿಳಿಸಿದರು ಎಂದು ತೋರಿಸುತ್ತಾರೆ. ನಂತರ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಬ್ರಹ್ಮ ತಿಳಿಸಿದರು ಎಂದು ಹೇಳುತ್ತಾರೆ. ಈಗ ಬ್ರಹ್ಮನ ಮೂಲಕ ನೀವು ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ತಿಳಿದುಕೊಳ್ಳುತ್ತಿದ್ದೀರಾ. ತಂದೆ ಹೇಳುತ್ತಾರೆ, ಮುಖ್ಯವಾದ ಧರ್ಮಶಾಸ್ತ್ರ ಇರುವುದೇ 4. ಮೊಟ್ಟ ಮೊದಲು ದೇವಿ ದೇವತಾ ಧರ್ಮ ಇದೆ. ಆ ದೇವತಾ ಧರ್ಮದ ಶಾಸ್ತ್ರ ಅಂದರೆ ಗೀತೆಯಾಗಿದೆ. ಮೊದಲನೇ ದೇವತಾ ಧರ್ಮದ ಶಾಸ್ತ್ರ ಗೀತೆಯಾಗಿದೆ. ಗೀತೆಯನ್ನು ಯಾರು ನುಡಿಸಿದರು? ಶಿವತಂದೆ ಗೀತೆಯನ್ನು ನುಡಿಸಿದರು. ಜ್ಞಾನದ ಸಾಗರ ಪತಿತ ಪಾವನ ಸುಖದ ಸಾಗರ ಶಿವತಂದೆ ಆಗಿದ್ದಾರೆ. ಅವರೇ ಕುಳಿತು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಕೃಷ್ಣ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿಲ್ಲ. ಕೃಷ್ಣ ತಂದೆಯ ಮೂಲಕ ಜ್ಞಾನವನ್ನು ಕೇಳಿ ಕೃಷ್ಣ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಮೂಲಕ ಜ್ಞಾನವನ್ನು ಕೇಳಿ ಕೃಷ್ಣ ಕೃಷ್ಣ ಆಗುತ್ತಾರೆ. ಇದೆಲ್ಲ ಗುಪ್ತ ಮಾತಾಗಿದೆ. ಹೊಸ ಹೊಸ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು. ಅಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ತಂದೆ ಹೇಳುತ್ತಾರೆ, ಇದು ಮೃತ್ಯುಲೋಕ ಆಗಿದೆ.
ದುಃಖಧಾಮ ಆಗಿದೆ. ಈ ದುಃಖಧಾಮದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಭಾರತ ಅಮರಲೋಕ ಆಗಿತ್ತು, ಅಲ್ಲಿ ದುಃಖದ ಹೆಸರು ಕೂಡ ಇರಲಿಲ್ಲ. ಭಾರತ ಸ್ವರ್ಗ ಆಗಿತ್ತು, ಈಗ ಸ್ಮಶಾನ ಆಗಿದೆ, ಪುನಃ ಭಾರತ ಸ್ವರ್ಗ ಆಗುತ್ತದೆ. ಇದೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ. ಇದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಪಾಠಶಾಲೆಯಾಗಿದೆ. ಇದು ಸನ್ಯಾಸಿಗಳ ಸತ್ಸಂಗ ಅಲ್ಲ. ಸನ್ಯಾಸಿಗಳು ಸತ್ಸಂಗದಲ್ಲಿ ಶಾಸ್ತ್ರವನ್ನು ಕುಳಿತು ಓದಿ ಹೇಳುತ್ತಾರೆ. ಇಲ್ಲಿ ಹೊಸ ಮಕ್ಕಳು ಬಂದು ಈ ಜ್ಞಾನದ ಮಾತನ್ನು ಕೇಳಿದರೆ ಆ ಹೊಸ ಮಕ್ಕಳಿಗೆ ಈ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಎಲ್ಲಿಯವರೆಗೂ 7 ದಿನದ ಕೋರ್ಸ್ ಅನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಈ ಜ್ಞಾನ ಅರ್ಥ ಆಗುವುದಿಲ್ಲ. ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಭಕ್ತರೇ ಆಗಿದ್ದಾರೆ. ಆತ್ಮರೇ ತಂದೆಯನ್ನು ನೆನಪು ಮಾಡುತ್ತಾರೆ. ಶಿವತಂದೆ ಪ್ರಿಯತಮ ಆಗಿದ್ದಾರೆ. ಎಲ್ಲಾ ಆತ್ಮರು ಪ್ರಿಯತಮ ಆಗಿರುವ ಶಿವತಂದೆಗೆ ಪ್ರೇಮಿಗಳೇ ಆಗಿದ್ದಾರೆ, ಪ್ರಿಯತಮೆಯರೇ ಆಗಿದ್ದಾರೆ. ತಂದೆ ಬಂದು ಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಅರ್ಧ ಕಲ್ಪದ ನಂತರ ರಾವಣ ಬಂದು ಅಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಇದು ಸಂಗಮ ಯುಗ ಆಗಿದೆ. ಇದೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯ ಶ್ರೀಮತದಂತೆ ನಡೆದು ಭಾರತದ ಸತ್ಯ ಸತ್ಯ ಸೇವೆಯನ್ನು ಮಾಡಬೇಕು. ಸರ್ವ ಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚವಿಕಾರ ಅನ್ನುವ ಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳಿನಿಂದ ಹೂವಾಗಬೇಕು ಮತ್ತು ಅನ್ಯರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಬೇಕು. ವರದಾನ, ಶ್ರೀಮತದ ಮೂಲಕ ಸದಾ ಖುಷಿ ಅಥವಾ ಹಗುರತೆಯ ಅನುಭವವನ್ನು ಮಾಡುವಂತಹ ಮನ್ಮತ ಮತ್ತು ಪರಮತದಿಂದ ಮುಕ್ತರಾಗಿ ಯಾರೆಲ್ಲ ಮಕ್ಕಳು ಪ್ರತಿ ಹೆಜ್ಜೆಯನ್ನು ಶ್ರೀಮತದಂತೆ ಇಡುತ್ತಾರೋ ಅವರ ಮನಸ್ಸು ಸದಾ ಸಂತುಷ್ಟ ಆಗಿರುತ್ತದೆ. ಅವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಏರುಪೇರು ಇರುವುದಿಲ್ಲ. ಶ್ರೀಮತದಂತೆ ನಡೆಯುವುದರಿಂದ ಸ್ವಾಭಾವಿಕವಾಗಿ ಖುಷಿ ಇರುತ್ತದೆ, ಹಗುರತೆಯ ಅನುಭವ ಆಗುತ್ತದೆ. ಆದ್ದರಿಂದ ಯಾವಾಗ ಮನಸ್ಸು ಏರುಪೇರಿನಲ್ಲಿ ಬರುತ್ತದೆಯೋ, ಖುಷಿಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗುತ್ತದೆಯೋ ಆಗ ಚೆಕ್ ಮಾಡಿಕೊಳ್ಳಬೇಕು, ನಾನು ಎಲ್ಲೋ ಶ್ರೀಮತದ ಉಲ್ಲಂಘನೆಯನ್ನು ಮಾಡಿದ್ದೇನೆ ಎಂದು. ಆದ್ದರಿಂದ ಸೂಕ್ಷ್ಮ ಚೆಕ್ಕಿಂಗ್ ಅನ್ನು ಮಾಡಿಕೊಂಡು ಮನ್ಮತ ಮತ್ತು ಪರಮತದಿಂದ ಸ್ವಯಂ ಮುಕ್ತ ಮಾಡಿಕೊಳ್ಳಿ. ಶ್ಲೋಗನ್, ಬುದ್ಧಿ ಅನ್ನುವ ವಿಮಾನದ ಮೂಲಕ ವತನವನ್ನು ಹೋಗಿ ತಲುಪಿ ಜ್ಞಾನ ಸೂರ್ಯ ತಂದೆಯ ಕಿರಣದ ಅನುಭವವನ್ನು ಮಾಡುವುದೇ ಶಕ್ತಿಶಾಲಿ ಯೋಗ ಆಗಿದೆ. ಒಳ್ಳೆಯದು. ಓಂ ಶಾಂತಿ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ. ಫಸ್ಟ್ ಪಾಯಿಂಟ್, ಆತ್ಮ ಮತ್ತು ಪರಮಾತ್ಮ ತಂದೆಯಲ್ಲಿರುವ ಅಂತರ ಅಥವಾ ಭೇದ. ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು. ಸುಂದರ ಮಿಲನವನ್ನು ಸದ್ಗುರು ದಲ್ಲಾಡಿಯ ರೂಪದಲ್ಲಿ ಬಂದು ಮಾಡಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಯಾವಾಗ ಈ ಶಬ್ದವನ್ನು ಹೇಳುತ್ತೀರೋ ಇದರ ಯಥಾರ್ಥ ಅರ್ಥ ಆಗಿದೆ. ಆತ್ಮ ಪರಮಾತ್ಮ ತಂದೆಯಿಂದ ಬಹಳ ಸಮಯದಿಂದ ಅಗಲಿ ದೂರ ಆಗಿದೆ ಎಂದು. ಬಹಳ ಸಮಯದ ಅರ್ಥ ಆಗಿದೆ. ಬಹಳ ಸಮಯದಿಂದ ಆತ್ಮ ಪರಮಾತ್ಮ ತಂದೆಯಿಂದ ಅಗಲಿ ಬಿಟ್ಟಿದೆ. ಈ ಶಬ್ದದಿಂದ ಸಿದ್ಧ ಆಗುತ್ತದೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಬೇರೆ ಬೇರೆ ಆಗಿದ್ದಾರೆ. ಇಬ್ಬರ ಮಧ್ಯದಲ್ಲಿ ಆಂತರಿಕ ಭೇದ ಇದೆ. ಆದರೆ ಜಗತ್ತಿನ ಮನುಷ್ಯರು ಈ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅವರು ಈ ಶಬ್ದದ ಅರ್ಥವನ್ನು ಈ ರೀತಿ ಹೇಳುತ್ತಾರೆ. ಆತ್ಮನಾದ ನಾನೇ ಪರಮಾತ್ಮ ಆಗಿದ್ದೇನೆ. ಆದರೆ ಆತ್ಮದಲ್ಲಿ ಮಾಯೆಯ ಕಲ್ಮಶ ಸೇರಿಕೊಂಡಿರುವ ಕಾರಣ, ಮಾಯೆಯ ನೆರಳು ಬಿದ್ದಿರುವ ಕಾರಣ ಆತ್ಮ ತನ್ನ ನಿಜ ಸ್ವರೂಪವನ್ನು ಮರೆತು ಬಿಟ್ಟಿದೆ. ಹೇಳುತ್ತಾರೆ, ಯಾವಾಗ ಆತ್ಮದಲ್ಲಿ ಸೇರಿಕೊಂಡಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆಯೋ ಆಗ ಆತ್ಮ ಪುನಃ ಪರಮಾತ್ಮ ಆಗುತ್ತದೆ ಎಂದು. ಅಂದ ಮೇಲೆ ಆತ್ಮವೇ ಬೇರೆ ಅನ್ನುವ ಅರ್ಥವನ್ನು ಅವರೇ ಹೇಳುತ್ತಾರೆ. ಇನ್ನು ಕೆಲವರು ಪುನಃ ಈ ರೀತಿ ಅರ್ಥವನ್ನು ಹೇಳುತ್ತಾರೆ, ಆತ್ಮನಾದ ನಾನೇ ಪುನಃ ಪರಮಾತ್ಮ ಆಗುತ್ತೇನೆ, ಆದರೆ ಆತ್ಮನಾದ ನಾನು ಸ್ವಯಂ ಮರೆತಿರುವ ಕಾರಣ ಈಗ ದುಃಖಿ ಆಗಿದ್ದೇನೆ. ಯಾವಾಗ ಆತ್ಮನಾದ ನಾನು ಪುನಃ ಸ್ವಯಂ ಅರ್ಥ ಮಾಡಿಕೊಂಡು ಶುದ್ಧ ಆಗುತ್ತೇನೆ ಆಗ ಪುನಃ ಆತ್ಮನಾದ ನಾನು ಪರಮಾತ್ಮ ತಂದೆಯಲ್ಲಿ ಸೇರಿಕೊಳ್ಳುತ್ತೇನೆ. ಆಗ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿ ಬಿಡುತ್ತಾರೆ ಎಂದು ಹೇಳುತ್ತಾರೆ. ಈ ರೀತಿ ಆತ್ಮ ಬೇರೆ ಅನ್ನುವ ಅರ್ಥವನ್ನು ಅವರು ಹೇಳುತ್ತಾರೆ. ಆದರೆ ನಮಗೆ ಗೊತ್ತಿದೆ, ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರೂ ಬೇರೆ ಬೇರೆ ಆಗಿದ್ದಾರೆ. ಎಂದೂ ಆತ್ಮ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಮತ್ತು ಆತ್ಮ ಪರಮಾತ್ಮ ತಂದೆಯಲ್ಲಿ ಸೇರಿ ಆತ್ಮ ಪರಮಾತ್ಮ ಒಂದೇ ಆಗಲು ಸಾಧ್ಯ ಇಲ್ಲ. ಆತ್ಮದಲ್ಲಿ ಏನೆಲ್ಲ ಕಲ್ಮಶ ಇದೆಯೋ ತಂದೆಯ ನೆನಪಿನಿಂದ ಅದು ಸಮಾಪ್ತಿಯಾಗುತ್ತದೆ. ಇನ್ನು ಪರಮಾತ್ಮ ತಂದೆಯಲ್ಲಿ ಕಲ್ಮಶ ಸೇರಿಕೊಳ್ಳಲು ಸಾಧ್ಯವೇ ಇಲ್ಲ. ಪರಮಾತ್ಮ ತಂದೆಯಲ್ಲಿ ಕಲ್ಮಶ ಸೇರಿಕೊಳ್ಳಲು ಹೇಗೆ ಸಾಧ್ಯ? ಸೆಕೆಂಡ್ ಪಾಯಿಂಟ್ ಆಗಿದೆ.
ಮನಸ್ಸಿನ ಅಶಾಂತಿಗೆ ಕಾರಣ ಕರ್ಮ ಬಂಧನ ಮತ್ತು ಶಾಂತಿಗೆ ಆಧಾರ ಕರ್ಮಾತೀತ ಸ್ಥಿತಿ. ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯರು ನಮ್ಮ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗಬೇಕು ಅನ್ನುವ ಇಚ್ಛೆಯನ್ನು ಅವಶ್ಯವಾಗಿ ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಅನೇಕ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದರೆ ಮನಸ್ಸಿಗೆ ಇಲ್ಲಿಯವರೆಗೂ ಶಾಂತಿ ಪ್ರಾಪ್ತಿಯಾಗಿಲ್ಲ. ಇದಕ್ಕೆ ಯಥಾರ್ಥವಾದ ಕಾರಣ ಏನು? ಮೊದಲು ಇದರ ಬಗ್ಗೆ ಅವಶ್ಯವಾಗಿ ವಿಚಾರವನ್ನು ಮಾಡಬೇಕು. ಮನಸ್ಸಿನ ಅಶಾಂತಿಯ ಮುಖ್ಯವಾದ ಬೇರು ಯಾವುದು ಅನ್ನುವುದರ ಬಗ್ಗೆ ವಿಚಾರ ಮಾಡಬೇಕು. ಮನಸ್ಸಿನ ಅಶಾಂತಿಗೆ ಮುಖ್ಯ ಕಾರಣ ಅಂದರೆ ಕರ್ಮ ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳುವುದೇ ಆಗಿದೆ. ಎಲ್ಲಿಯವರೆಗೂ ಮನುಷ್ಯರು ಈ ಪಂಚ ವಿಕಾರದ ಕರ್ಮ ಬಂಧನದಿಂದ ಮುಕ್ತ ಆಗುವುದಿಲ್ಲ ಅಲ್ಲಿಯವರೆಗೂ ಮನುಷ್ಯರು ಅಶಾಂತಿಯಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಯಾವಾಗ ಕರ್ಮ ಬಂಧನದಿಂದ ಮುಕ್ತ ಆಗುತ್ತಾರೋ ಆಗ ಮನಸ್ಸಿಗೆ ಶಾಂತಿ ಅಂದರೆ ಜೀವನ್ ಮುಕ್ತಿ ಸಿಗುತ್ತದೆ. ಈಗ ವಿಚಾರ ಮಾಡಬೇಕು, ಈ ಕರ್ಮ ಬಂಧನದಿಂದ ಮುಕ್ತ ಆಗುವುದು ಹೇಗೆ? ಕರ್ಮ ಬಂಧನದಿಂದ ಮುಕ್ತ ಮಾಡುವವರು ಯಾರು? ನಮಗೆ ಗೊತ್ತಿದೆ, ಮನುಷ್ಯಾತ್ಮರು ಮನುಷ್ಯಾತ್ಮರನ್ನು ಕರ್ಮ ಬಂಧನದಿಂದ ಮುಕ್ತ ಮಾಡಲು ಸಾಧ್ಯ ಇಲ್ಲ. ಕರ್ಮ ಬಂಧನದ ಲೆಕ್ಕಾಚಾರವನ್ನು ಕಟ್ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅವರು ಬಂದು ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಕರ್ಮ ಬಂಧನದಿಂದ ಮುಕ್ತ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸುಖದ ದಾತ ಎಂದು ಕರೆಯಲಾಗುತ್ತದೆ. ಎಲ್ಲಿಯವರೆಗೂ ತಂದೆಯ ಜ್ಞಾನ ಗೊತ್ತಿರುವುದಿಲ್ಲ ಅಲ್ಲಿಯವರೆಗೂ ನಾವು ಕರ್ಮ ಬಂಧನದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಮೊದಲನೇ ಮಾತಿನ ಜ್ಞಾನ ಎಲ್ಲಿಯವರೆಗೂ ಅರ್ಥ ಆಗುವುದಿಲ್ಲ. ನಾನು ನಿಜವಾಗಿಯೂ ಯಾರ ಮಗು ಆಗಿದ್ದೇನೆ, ನನ್ನ ನಿಜ ಗುಣ ಏನಾಗಿದೆ ಅನ್ನುವ ಮಾತು ಬುದ್ಧಿಯಲ್ಲಿ ಬಂದಾಗ ಮಾತ್ರ ಕರ್ಮ ಬಂಧನದಿಂದ ಮುಕ್ತ ಆಗುತ್ತೇವೆ. ಈಗ ಈ ಜ್ಞಾನ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ಅಂದರೆ ಪರಮಾತ್ಮ ತಂದೆಯ ಮೂಲಕ ಕರ್ಮ ಬಂಧನ ಸಮಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.